ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್ .in ಗೆ ಲಾಗಿನ್ ಆಗ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬೋದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು GS ಪೇಪರ್ 3ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ದಟ್ ಈಸ್ ಫ್ಲೋರಾ ಆ್ಯಂಡ್ ಫೌನಾ ಅನ್ನುವಂತಹ ಒಂದು ಟಾಪಿಕ್ನಲ್ಲಿ ಬರುವಂಥದ್ದು. ಸೊ ಯೂಶ್ವಲಿ ಆ್ಯಸ್ ಐ ಸೇ ಆಲ್ವೇಸ್, ಯಾವ ಒಂದು ಸ್ಪೀಷೀಸ್ಗಳು ನ್ಯೂಸ್ನಲ್ಲಿ ಇರುತ್ತೆ, ನಾಟ್ ಓನ್ಲಿ ಸ್ಪೀಷೀಸ್ಗಳು, ಸೊ ಅದು ಪ್ಲೇಸ್ ಆದರೂ ಆಗಿರ್ಬೋದು, ಟೌನ್ ಆದರೂ ಆಗಿರ್ಬೋದು, ಫೆಸ್ಟಿವಲ್ಸ್, ಈ ರೀತಿ ಎಲ್ಲದೂ ಕೂಡ ಪ್ರಿಲಿಮ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು. ಹಾಗೇನೇ ಇವತ್ತು ನಾವೇನು ಡಿಸ್ಕಸ್ ಮಾಡ್ತೀವಿ, ಇದು ಕೂಡ ಒಂದು ಸ್ಪೀಷೀಸ್ ನ್ಯೂಸ್ನಲ್ಲಿ ಇರೋ ಅಂಥದ್ದು. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಏನಕ್ಕೆ ಇದೆ ನ್ಯೂಸ್ನಲ್ಲಿ ಇದೆ ಅಂತ ಹೇಳಿ. ಸೊ ಆ ಸ್ಪೀಷೀಸ್ ಬಂದ್ಬಿಟ್ಟು ಆಫ್ರಿಕನ್ ಎಲಿಫೆಂಟ್ ಅಂತ ಹೇಳ್ತೀವಿ. ಸೊ ಈ ಆಫ್ರಿಕನ್ ಎಲಿಫೆಂಟ್ ನ್ಯೂಸ್ನಲ್ಲಿ ಇರೋ ಅಂಥದ್ದು. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು GS ಪೇಪರ್ 3ನಲ್ಲಿ ಬರುವಂಥದ್ದು ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ ಆಗಿದೆ. ನಾವೇನು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇಟ್ ಈಸ್ ಮೋಸ್ಟ್ಲಿ ಓರಿಯೆಂಟೆಡ್ ಟು ಪ್ರಿಲಿಮ್ಸ್ ಅಂತಲೇ ಹೇಳ್ಬೋದು. ಟಾಪಿಕ್ ಬಂದ್ಬಿಟ್ಟು ಆಫ್ರಿಕನ್ ಎಲಿಫೆಂಟ್. ಅದು ರೀಸೆಂಟ್ ಆಗಿ ತುಂಬಾ ಡೆತ್ಸ್ಗಳನ್ನು ಆಗ್ತಿರೋವಂಥದ್ದು ಈ ಆಫ್ರಿಕನ್ ಎಲಿಫೆಂಟ್ಸ್. ಏನಕ್ಕೆ ರೀಸನ್ ಏನು ಅಂತ ಎಲ್ಲ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಮೊದಲಿಗೆ ವೈ ಇಟ್ ಈಸ್ ಇನ್ ನ್ಯೂಸ್, ಯಾಕೆ ಈ ಒಂದು ಆಫ್ರಿಕನ್ ಎಲಿಫೆಂಟ್ ನ್ಯೂಸ್ನಲ್ಲಿ ಇದೆ ಅಂತ ಹೇಳೋದಾದರೆ, ಸೊ ನ್ಯೂರೋಟಾಕ್ಸಿನ್ಸ್ಗಳು ಏನು ಪ್ರೊಡ್ಯೂಸ್ ಆಗ್ತಿದೆ, ಸೊ ದಟ್ಟು ಇಲ್ಲಿ ಮೇನ್ ರೀಸನ್ ಆಫ್ರಿಕನ್ ಎಲಿಫೆಂಟ್ಸ್ಗಳು ಡೆತ್ ಆಗೋದಕ್ಕೆ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಲಾಗ್ತಿದೆ. ಆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಸಯೋನೋ ಬ್ಯಾಕ್ಟೀರಿಯಾ ಅಂತ ಹೇಳಿ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಏನು ಈ ಬ್ಯಾಕ್ಟೀರಿಯಾ ಫೀಚರ್ಸ್ಗಳಂತನ್ಬಿಟ್ಟು. ಬಟ್ ಗೊತ್ತಿರಬೇಕು, ಈ ಸಯೋನೋ ಬ್ಯಾಕ್ಟೀರಿಯಾದಿಂದ ಈ ಒಂದು ಆಫ್ರಿಕನ್ ಎಲಿಫೆಂಟ್ಸ್ಗಳ ಡೆತ್ ಉಂಟಾಗ್ತಿರೋದು ಅಂತ ಹೇಳಿ. ಈ ಸಯೋನೋ ಬ್ಯಾಕ್ಟೀರಿಯಾ ನ್ಯೂರೋಟಾಕ್ಸಿನ್ಸ್ಗಳನ್ನು ವಾಟರ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ನ್ಯೂರೋಟಾಕ್ಸಿನ್ಸ್ಗಳಂತಂದ್ರೆ ಏನು? ನ್ಯೂರೋಟಾಕ್ಸಿನ್ಸ್ಗಳಂತಂದ್ರೆ ಅವುಗಳನ್ನ ಒಂದು ಸಬ್ಸ್ಟೆನ್ಸಸ್ಗಳಂತ ಅಂತೀವಿ, ಒಂದು ವಸ್ತು, ಆ ವಸ್ತು ನ್ಯೂರಲ್ ಟಿಶ್ಯೂನ ಅಂದರೆ ನಮ್ಮಲ್ಲಿರುವಂತಹ ನರಗಳನ್ನ ಡ್ಯಾಮೇಜ್ ಮಾಡೋದಾಗ್ಲಿ ಅಥವಾ ಡೆಸ್ಟ್ರಾಯ್ ಕಂಪ್ಲೀಟ್ ಆಗಿ ನಾಶ ಮಾಡೋದಾಗ್ಲಿ ಅಥವಾ ಪ್ರಾಪರ್ ಫಂಕ್ಷನಿಂಗ್ ಆಗ್ತಿರೋದನ್ನ ಇಂಪೇರ್ ಮಾಡೋ ಅಂತ ಒಂದು ಸಬ್ಸ್ಟೆನ್ಸಸ್ಗಳನ್ನ ನಾವು ನ್ಯೂರೋಟಾಕ್ಸಿನ್ಸ್ಗಳಂತ ಅಂತೀವಿ. ನ್ಯೂರೋ ಅಂತ ಅಂದ್ರೆ ನರ್ವ್ಸ್ಗಳು, ನರಗಳು ಅಂತ ಅನ್ನೋಂಥದ್ದು. ಈ ಒಂದು ನ್ಯೂರೋಟಾಕ್ಸಿನ್ಸ್ಗಳನ್ನ ಸಯನೋ ಬ್ಯಾಕ್ಟೀರಿಯಾ ಏನ್ ಮಾಡ್ತಿದೆ, ನೀರಿನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದರ ಕಾರಣದಿಂದಾಗಿ ಮೋರ್ ದನ್ 300 ಆಫ್ರಿಕನ್ ಎಲಿಫೆಂಟ್ಸ್ಗಳು ಅಂದ್ರೆ 300ಕ್ಕೂ ಹೆಚ್ಚು ಆಫ್ರಿಕನ್ ಎಲಿಫೆಂಟ್ಸ್ಗಳ ಡೆತ್ ಆಗ್ತಾ ಇದೆ ಸದರ್ನ್ ಆಫ್ರಿಕಾದಲ್ಲಿ. ಸೊ ಅದು ಕೂಡ ಸ್ಪೆಷಲಿ ಒಕವಾಂಗ ಡೆಲ್ಟಾ ರೀಜನ್ ಅಂತ ಒಂದು ಪ್ರದೇಶ, ಬೋಟ್ಸ್ವಾನಾ ಕಂಟ್ರಿಯಲ್ಲಿ. ಸೊ ಸದರ್ನ್ ಆಫ್ರಿಕಾದಲ್ಲಿ ಇರುವಂಥದ್ದು ಈ ಬೋಟ್ಸ್ವಾನಾ ಎನ್ನುವಂತಹ ಒಂದು ದೇಶ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ, ಅಲ್ಲಿ ಬರುವಂತಹ ಒಕವಾಂಗೋ ಡೆಲ್ಟಾ ರೀಜನ್ ಅಲ್ಲಿ ಈ ಒಂದು ಸಂಗತಿ ನಡೆದಿರೋ ಅಂಥದ್ದು. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇದೆ. ಹಾಗಿದ್ರೆ ಸಯನೋ ಬ್ಯಾಕ್ಟೀರಿಯಾಗಳ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಪಡಿತಾ ಹೋಗೋಣ. ವಾಟ್ ಆರ್ ಸಯನೋ ಬ್ಯಾಕ್ಟೀರಿಯಾ? ಸಯನೋ ಬ್ಯಾಕ್ಟೀರಿಯಾಸ್ ಅಂದರೆ ಏನು ಅಂತ ಹೇಳಿದರೆ, ಅವುಗಳನ್ನು ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ. ಆಲ್ಗೆ ಅಂತಂದರೆ ಯೂಶ್ವಲಿ ನಾವು ಕನ್ನಡದಲ್ಲಿ ಲೋಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಪಾಚಿ ಅಂತ ಹೇಳ್ತೀವಿ. ಸೊ ಸಯನೋ ಬ್ಯಾಕ್ಟೀರಿಯಾ ಅಂತಂದರೆ ಅದು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ. ಅವುಗಳನ್ನು ನಾವು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ಗಳಂತ ಅಂತೀವಿ, ಅಂದರೆ ಸೂಕ್ಷ್ಮಾಣು ಜೀವಿಗಳು ಅಂತಂತೀವಿ. ಯೂಶ್ವಲಿ ಅವುಗಳು ಮಣ್ಣಿನಲ್ಲಿ, ಸಾಯಿಲ್ಸ್, ಹಾಗೆಯೇ ಎಲ್ಲ ರೀತಿಯಾದಂತಹ ವಾಟರಲ್ಲಿ ಇದು ಜೀವಿಸುತ್ತೆ, ಈ ಒಂದು ಸಯನೋ ಬ್ಯಾಕ್ಟೀರಿಯಾ. ಇವುಗಳನ್ನು ನಾವು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾ ಅಂತ ಅಂತೀವಿ, ಅಂದರೆ ಕೇವಲ ಒಂದೇ ಒಂದು ಸೆಲ್ ಇರುವಂಥದ್ದು. ಆ್ಯಂಡ್ ಇದು ಫ್ರೆಶ್ ವಾಟರಲ್ಲಿ ಆಗಿರ್ಬೋದು, ಹಾಗೆ ಬ್ರ್ಯಾಕಿಶ್ ವಾಟರ್. ಬ್ರ್ಯಾಕಿಶ್ ವಾಟರ್ ಅಂತಂದರೆ ಆ ವಾಟರ್ನಲ್ಲಿ ಉಪ್ಪಿನ ಅಂಶನೂ ಇರುತ್ತೆ, ಹಾಗೆ ಫ್ರೆಶ್ ವಾಟರ್ ಅಂಶನೂ ಇರುತ್ತೆ. ಇಟ್ಸ್ ಎ ಕಂಬೈನ್ಡ್ ಸಾಲ್ಟ್ ಆ್ಯಂಡ್ ಫ್ರೆಶ್ ವಾಟರ್ ಅಂತ ಹೇಳ್ತೀವಿ ಬ್ರ್ಯಾಕಿಶ್ ವಾಟರ್ಗೆ. ಆ್ಯಂಡ್ ಆಲ್ಸೋ ಮರೈನ್ ವಾಟರ್, ಓಷನಲ್ಲಿ ಅಂದರೆ ಸಮುದ್ರದಲ್ಲಿರುವಂತಹ ಒಂದು ಮರೈನ್ ವಾಟರ್ನಲ್ಲೂ ಕೂಡ ಈ ಒಂದು ಸಯನೋ ಬ್ಯಾಕ್ಟೀರಿಯಾ ಜೀವಿಸುವಂತಹ ಒಂದು ಕೆಪಾಸಿಟಿಯನ್ನು ಈ ಒಂದು ಸಯನೋ ಬ್ಯಾಕ್ಟೀರಿಯಾ ಹೊಂದಿರುತ್ತೆ. ಆ್ಯಂಡ್ ಈ ಆರ್ಗ್ಯಾನಿಸಮ್ಸ್ಗಳು ಏನು ಮಾಡುತ್ತೆ ಅಂತಂದರೆ, ಸೂರ್ಯನ ಕಿರಣಗಳನ್ನು ಯೂಸ್ ಮಾಡ್ಕೊಂಡು ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಯಾವ ಪ್ರೋಸೆಸ್ ಇದು? ಫೋಟೋಸಿಂಥಸಿಸ್ ಪ್ರೋಸೆಸ್. ಸನ್ಲೈಟನ್ನು ಯುಟಿಲೈಸ್ ಮಾಡ್ಕೊಂಡು ತಮ್ಮಲ್ಲಿರುವಂತಹ ಒಂದು ಕ್ಲೋರೋಫಿಲ್ ಕಂಟೆಂಟನ್ನು ಯೂಸ್ ಮಾಡ್ಕೊಂಡು ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಒಂದು ಪಾಯಿಂಟನ್ನು ನಾವು ನೋಟ್ ಮಾಡ್ಕೋಬೇಕು ಪ್ರಿಲಿಮ್ಸಿಗೆ.
ಇನ್ ವಾರ್ಮ್ ಅಂಡ್ ನ್ಯೂಟ್ರಿಯಂಟ್ ರಿಚ್ ಎನ್ವೈರನ್ಮೆಂಟ್ಸ್ ಅಂತ ಅಂದ್ರೆ ವಾರ್ಮ್ ಅಂತಂದ್ರೆ ಸ್ವಲ್ಪ ಹಾಟ್ ಕಂಡೀಷನ್ ಅಲ್ಲಿ, ಹಾಗೇನೆ ನ್ಯೂಟ್ರಿಯಂಟ್ ರಿಚ್ ದಟ್ ಟು ಫಾಸ್ಫರಸ್ ಅಂಡ್ ನೈಟ್ರೋಜನ್ ಎಲಿಮೆಂಟ್ ಎಲ್ಲಿ ಒಂದು ಎನ್ವೈರನ್ಮೆಂಟ್ ವಾತಾವರಣದಲ್ಲಿ ಜಾಸ್ತಿ ಇರುತ್ತೋ ಅಂತಹ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಈ ಸೈನೋಬ್ಯಾಕ್ಟೀರಿಯಸ್ ಅತಿ ವೇಗವಾಗಿ ತಮ್ಮ ಸಂತತಿಯನ್ನ ವೃದ್ಧಿ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಮಲ್ಟಿಪ್ಲೈ ಆಗುತ್ತೆ ಕ್ವಿಕ್ ಆಗಿ. ಯಾವ ಎನ್ವೈರನ್ಮೆಂಟ್? ಇಟ್ ಈಸ್ ವಾರ್ಮ್ ಅಂಡ್ ನ್ಯೂಟ್ರಿಯಂಟ್ ರಿಚ್ ಎನ್ವೈರನ್ಮೆಂಟ್ ಅಂತ ಅಂತೀವಿ. ಅಂಡ್ ಇಲ್ಲಿ ನಾವು ನೋಡ್ಕೊಬೇಕಾಗಿರುವಂತಹ ವಿಷಯ ಏನಂತ ಅಂದ್ರೆ, ಎಲ್ಲಾ ಸಯನೋ ಬ್ಯಾಕ್ಟೀರಿಯಾಗಳು ಈ ಟಾಕ್ಸಿನ್ಸ್ ಅಂದ್ರೆ ಪಾಯ್ಸನ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡೋದಿಲ್ಲ. ಬಟ್ ಸೈಂಟಿಸ್ಟ್ ಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಟಾಕ್ಸಿಕ್ ಒನ್ಸ್ ಗಳು ಈಗ ಯಥೇಚ್ಛವಾಗಿ ಆಗ್ತಿದೆ. ಯಾಕೆ ಅಂತಂದ್ರೆ, ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ, ನಮ್ಮಲ್ಲಿ ಗ್ಲೋಬಲ್ ಟೆಂಪರೇಚರ್ ಏನಾಗಿದೆ, ಉಷ್ಣಾಂಶ ಅದು ಹೆಚ್ಚಾಗ್ತಿರೋದ್ರಿಂದ ಇದು ಟಾಕ್ಸಿಕ್ ಆಗಿ ಪರಿವರ್ತಿಸ್ತಾ ಇದೆ ಅಂತ ಹೇಳಿ ಹಲವಾರು ಜನ ಸೈಂಟಿಸ್ಟ್ ಗಳು ಅಭಿಪ್ರಾಯವನ್ನ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಇನ್ನೊಂದನ್ನ ನೋಡ್ಬೇಕು, ಕ್ಲೈಮೇಟ್ ಚೇಂಜ್ ಅಂಡ್ ಆಲ್ಗಲ್ ಬ್ಲೂಮ್ ಏನಿದೆ ಎರಡು ಕೂಡ ಇಂಟರ್ಲಿಂಕ್ ಆಗಿರೋ ಅಂಥದ್ದು. ಈ ಆಲ್ಗಲ್ ಬ್ಲೂಮ್ ಅಂತ ಅಂದ್ರೆ, ಆಲ್ಗೆ ನಂಬರ್ ಏನಿದೆ, ಈ ಬ್ಲೂ ಗ್ರೀನ್ ಆಲ್ಗೆ ಆಗಿರ್ಬೋದು ಅಥವಾ ಆಲ್ಗೆ ಓವರ್ ಆಲ್ ತಗೊಂಡಾಗ, ಅದು ಅದರ ಸಂತತಿ ಏನಾಗುತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಬ್ಲೂಮಿಂಗ್ ಅಂತ ಅಂದ್ರೆ ತನ್ನ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಂಥದ್ದು ಪಾಪ್ಯುಲೇಷನ್ ಅಲ್ಲಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಲ್ಗಲ್ ಬ್ಲೂಮ್ ಅಂತ ಅಂತೀವಿ. ಈ ಆಲ್ಗಲ್ ಬ್ಲೂಮು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ತನ್ನ ಪಾಪ್ಯುಲೇಷನ್ ಅಲ್ಲಿ ಒಂದು ಅಕ್ವೆಟಿಕ್ ಸಿಸ್ಟಮ್ ಅಲ್ಲಿ. ಸೊ ಹಿಯರ್ ಕ್ಲೈಮೇಟ್ ಚೇಂಜ್ ಮತ್ತೆ ಆಲ್ಗಲ್ ಬ್ಲೂಮ್ ಏನಿದೆ ಎರಡೂ ಕೂಡ ಏನು ಇಂಟರ್ಲಿಂಕ್. ಸೊ ಹಾಗಿದ್ರೆ ನಾವು ಕಂಡೀಷನ್ಸ್ ಗಳನ್ನ ಮುಂದೆ ನೋಡ್ತಾ ಹೋಗೋಣ, ಆಲ್ಗಲ್ ಬ್ಲೂಮಿಗೆ ಕಂಡೀಷನ್ಸ್ ಗಳು ಏನು ಅಂತ ಅನ್ಬಿಟ್ಟು. ಇಲ್ಲಿ ನಾವು ನೋಡ್ಬೋದು ಆಲ್ಗಲ್ ಬ್ಲೂಮ್ಸ್ಗೆ ಏನೆಲ್ಲ ಕಾರಣಗಳು ಅಂತ ನೋಡಿದಾಗ, ಮೊದಲನೇದಾಗಿ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ಗಳು, ದಟ್ ಈಸ್ ಜಾಸ್ತಿ ಲೈಟ್ ಸನ್ಲೈಟ್ ಲಭ್ಯವಾಗೋದ್ರಿಂದ ಅಥವಾ ಟೆಂಪರೇಚರ್ ಉಷ್ಣಾಂಶ ಅತಿ ಜಾಸ್ತಿ ಆದಾಗ, ಪಿ ಎಚ್ ಲೆವೆಲ್ ಜಾಸ್ತಿ ಆದಾಗ, ಅಥವಾ ಒಂದು ನೀರು ನಿಂತಲ್ಲೇ ನಿಂತಾಗ, ಅಥವಾ ಎಕ್ಸಸ್ ನ್ಯೂಟ್ರಿಯಂಟ್ಸ್ಗಳು ಲಭ್ಯವಾದಾಗ ಈ ಒಂದು ಆಲ್ಗಲ್ ಬ್ಲೂಮ್ಸ್ ಹೆಚ್ಚಾಗುವಂಥದ್ದು. ಹಾಗಿದ್ರೆ ಅದಕ್ಕೆಲ್ಲ ಸೋರ್ಸಸ್ ಎಲ್ಲಿಂದ ಬರುತ್ತೆ? ನ್ಯೂಟ್ರಿಯಂಟ್ಸ್ಗಳು ಲಭ್ಯವಾದಾಗ ಆಲ್ಗೆ ತಮ್ಮ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳುತ್ತೆ. ಈ ಒಂದು ಪ್ರೋಸೆಸ್ನ ನಾವು ಆಲ್ಗಲ್ ಬ್ಲೂಮ್ ಅಂತ ಅಂತೀವಿ. ಹಾಗಿದ್ರೆ ಈ ಎಕ್ಸಸ್ ನ್ಯೂಟ್ರಿಯಂಟ್ಸ್ ಬರೋದು ಎಲ್ಲಿಂದ ಅಂತ ನೋಡಿದ್ರೆ, ಮೊದಲನೇದಾಗಿ ಅಗ್ರಿಕಲ್ಚರಿಂದ, ದಟ್ ಈಸ್ ಅವರು ಯೂಸ್ ಮಾಡುವಂತಹ ಫರ್ಟಿಲೈಸರ್ಸ್ಗಳು ಏನಿದೆ ಅದು ಯಾವಾಗಲೂ ಕೂಡ ನೈಟ್ರೋಜನ್ ಅಂಡ್ ಫಾಸ್ಫರಸ್ ರಿಚ್ ಆಗಿರುವಂಥದ್ದು. ಯಾವಾಗ ಮಳೆ ನೀರು ಬೀಳುತ್ತೋ ಅದೆಲ್ಲ ರನ್ ಆಫ್ ಆಗ್ಬಿಟ್ಟು ವಾಟರ್ ಅನ್ನು ಸೇರುತ್ತೆ. ಹಾಗೆ ಅನಿಮಲ್ ವೇಸ್ಟ್ಗಳಲ್ಲೂ ಕೂಡ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಕಂಟೆಂಟ್ ಇರುತ್ತೆ. ಇದು ಅಗ್ರಿಕಲ್ಚರ್ ಸೋರ್ಸ್ ಆಯಿತು. ನಂತರ ಇಂಡಸ್ಟ್ರಿಗಳಲ್ಲೂ ಕೂಡ ಈ ನ್ಯೂಟ್ರಿಯಂಟ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಈಸ್ ಕೆಮಿಕಲ್ ಡಿಸ್ಚಾರ್ಜ್ ಆದಾಗ, ವೇಸ್ಟ್ ಅನ್ನು ಅವರು ಹೊರಬಿಟ್ಟಾಗ, ಅದೆಲ್ಲದೂ ಕೂಡ ವಾಟರ್ ಬಾಡೀಸ್ಗೆ ಹೋಗಿ ತಲುಪುತ್ತೆ. ಇದು ಇಂಡಸ್ಟ್ರಿಯಿಂದ. ನಂತರ ಅರ್ಬನ್ ಲೈಫಲ್ಲೂ ಕೂಡ ನಾವು ನಗರಗಳಲ್ಲಿ ನೋಡ್ಬೋದು, ಅಲ್ಲಿ ಸೀವೇಜ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಇರುತ್ತೆ, ಇವೆಲ್ಲ ವೇಸ್ಟ್ಗಳು ರನ್ ಆಫ್ ಆಗಿ ಸೇರುವಂಥದ್ದೇ ನದಿಗಳನ್ನ. ಸೊ ಹಾಗಾಗಿ ಇವುಗಳನ್ನೆಲ್ಲ ನಾವು ಸೋರ್ಸಸ್ ಆಫ್ ಎಕ್ಸಸ್ ನ್ಯೂಟ್ರಿಯಂಟ್ಸ್ ಅಂತ ನಾವು ತಿಳ್ಕೋಬಹುದು. ನಂತರ ಇನ್ನೊಂದು ನಾವಾಗ್ಲೇ ಹೇಳಿದಾಗೆ, ಕ್ಲೈಮೇಟ್ ಚೇಂಜ್ ಮತ್ತೆ ಆಲ್ಗಲ್ ಬ್ಲೂಮ್ ಎರಡೂ ಕೂಡ ಇಂಟರ್ಲಿಂಕ್ ಅಂತ ಹೇಳಿ. ಈ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಈ ಆಲ್ಗಲ್ ಬ್ಲೂಮಿನ ಒಂದು ಸಿವಿಯಾರಿಟಿ ಏನಿದೆ ಅದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಿದೆ, ಅದರ ಫ್ರೀಕ್ವೆನ್ಸಿ ಏನಿದೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ. ಯಾತಕ್ಕೆ ಅಂತಂದ್ರೆ, ಅಲ್ಲಿ ವಾಟರಿನ ಉಷ್ಣಾಂಶ ಏನಿದೆ, ಆ ವಾಟರ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಏರ್ ಟೆಂಪರೇಚರ್ ಎರಡೂ ಕೂಡ ಯಥೇಚ್ಛವಾಗಿ ಇನ್ಕ್ರೀಸ್ ಆಗ್ತಿದೆ. ಹಾಗೇನೆ ಈಗ ಎನ್ವೈರನ್ಮೆಂಟಲ್ ಕಂಡೀಷನ್ ಹೇಗಾಗ್ತಿದೆ ಅಂತಂದ್ರೆ, ಜಾಸ್ತಿ ಫ್ಲಡ್ಸ್ ಆಗ್ತಿದೆ, ಅಂದ್ರೆ ಪ್ರಳಯಗಳಾಗ್ತಿರ್ಬೋದು ಅಥವಾ ಡ್ರಾಟ್ಸ್ಗಳು, ನೀರಿಲ್ಲದೆ ಭೂಮಿಯೆಲ್ಲ ಬಿರಿತಿರುವಂಥದ್ದು, ಡ್ರಾಟ್ಸ್ ಕಂಡೀಷನ್, ಫ್ಲಡ್ ಇದು ಕೂಡ ಯಥೇಚ್ಛವಾಗಿ ಜಾಸ್ತಿ ಆಗ್ತಿದೆ. ಹಾಗೆ ನೀರಿನಲ್ಲಿ ಕಂಡು ಬರುವಂತಹ ಉಪ್ಪಿನಂಶ ಏನಿದೆ, ಸ್ಯಾಲಿನಿಟಿ, ಅದು ಕೂಡ ಫ್ರೀಕ್ವೆಂಟ್ ಆಗಿ ಚೇಂಜ್ ಅನ್ನ ಹೊಂದಿರುವಂಥದ್ದು. ಹಾಗೆ ಕಾರ್ಬನ್ ಡೈಆಕ್ಸೈಡಿನ ಅಮೌಂಟ್ ಏನಿದೆ ಅದು ಜಾಸ್ತಿ ಆಗ್ತಿದೆ, ಸೀ ಲೆವೆಲ್ಲಿನ ಮಟ್ಟ ರೈಸ್ ಆಗ್ತಿದೆ, ಹಾಗೆ ಕೋಸ್ಟಲಲ್ಲೂ ಕೂಡ ಅಪ್ಸ್ವೆಲ್ಲಿಂಗ್ ಆಗ್ತಿರುವಂಥದ್ದು, ಇದೆಲ್ಲದೂ ಕೂಡ ಕ್ಲೈಮೇಟ್ ಚೇಂಜಸ್ಗಳು ಏನಾಗ್ತಿದೆ ಈ ಆಲ್ಗಲ್ ಬ್ಲೂಮಿಗೆ ಎಡೆ ಮಾಡ್ತಿರೋ ಅಂಥದ್ದು. ನಾನು ಆಗ್ಲೇ ಹೇಳಿದೆ ವಾರ್ಮಿಂಗ್ ವಾಟರ್ ಟೆಂಪರೇಚರ್ ಈ ಒಂದು ಟಾಕ್ಸಿಕ್ ಆಲ್ಗೆ ಹೇಗೆ ಒಂದು ಪರಿಣಮಿಸ್ತಿದೆ ಟಾಕ್ಸಿನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಅಂತ ನಾವು ನೋಡೋದಾದ್ರೆ, ಈ ಟಾಕ್ಸಿನ್ ಬ್ಲೂ ಗ್ರೀನ್ ಆಲ್ಗೆ ಏನಿದೆ, ಈ ಬ್ಲೂ ಗ್ರೀನ್ ಆಲ್ಗೆ ಅಂತಂದ್ರೆ ಸೈನೋ ಬ್ಯಾಕ್ಟೀರಿಯಾ, ಈ ಸೈನೋ ಬ್ಯಾಕ್ಟೀರಿಯಾಗಳೇ ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡ್ತಿರೋಂಥದ್ದು, ಇದರಿಂದಾಗಿ ಮೋರ್ ದನ್ 300 ಆಫ್ರಿಕನ್ ಎಲಿಫೆಂಟ್ಸ್ ಗಳು ಡೆತ್ ಆಗಿರೋ ಅಂಥದ್ದು. ಈ ಟಾಕ್ಸಿಕ್ ಬ್ಲೂ ಗ್ರೀನ್ ಆಲ್ಗೆ ಜಾಸ್ತಿ ಯಥೇಚ್ಛವಾಗಿ ಜೀವಿಸುವಂಥದ್ದು ವಾರ್ಮ್ ಅಂಡ್ ಸ್ಲೋ ಮೂವಿಂಗ್ ವಾಟರ್ ಅಲ್ಲಿ, ಅಂದ್ರೆ ಸ್ವಲ್ಪ ಬೆಚ್ಚನೆ ಇರುವಂತಹ ವಾಟರ್ ನಲ್ಲಿ, ಹಾಗೇನೆ ವಾಟರಿನ ಒಂದು ರಭಸ ಏನಿದೆ ಅದು ಸ್ಲೋ ಆಗಿ ಇರುವಂತಹ ಒಂದು ಪ್ಲೇಸ್ ಗಳಲ್ಲೇನೆ ಈ ಟಾಕ್ಸಿಕ್ ಪಾಯ್ಸನಸ್ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸಯನೋ ಬ್ಯಾಕ್ಟೀರಿಯಾ ಜಾಸ್ತಿ ಇರುವಂಥದ್ದು. ಅಂಡ್ ವಾರ್ಮರ್ ವಾಟರ್ ಏನಾಗ್ತಿದೆ, ಯಾಕಾಗ್ತಿದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಿರುವಂತಹ ಕಾರಣ. ಸೊ ಇದು ಎಲ್ಲದೂ ಕೂಡ ಈ ಆಲ್ಗೆಗೆ ಒಂದು ಪಾಸಿಟಿವ್ ಆಗಿ ಇದು ಪರಿಣಮಿಸ್ತಾ ಇರೋದು, ಪಾಸಿಟಿವ್ ಅಡ್ವಾಂಟೇಜ್ ಆಗಿ ಈ ಆಲ್ಗೆ ಟಾಕ್ಸಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರೋ ಅಂಥದ್ದು. ಅಂಡ್ ಈ ವಾರ್ಮರ್ ಟೆಂಪರೇಚರ್ಸ್ ಗಳು ಏನ್ ಮಾಡುತ್ತೆ ಅಂತಂದ್ರೆ, ಇದು ವಾಟರ್ ಅನ್ನ ಮಿಕ್ಸಿಂಗ್ ಮಾಡೋದ್ರಿಂದ
ತಪ್ಪಿಸುತ್ತೆ. ಹಾಗೇನೇ ಈ ಆಲ್ಗೆ ಇನ್ನೂ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗಿ ತಮ್ಮನ್ನ ತಾವು ಮಲ್ಟಿಪ್ಲೈ ಮಾಡ್ಕೊಳ್ಳುತ್ತೆ, ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಇಲ್ಲಿ ವಾರ್ಮರ್ ಟೆಂಪರೇಚರ್ ಆಗೋದ್ರಿಂದ ಇದು ಕೋಲ್ಡ್ ವಾಟರ್ ಜೊತೆ ಬೇಗ ಮಿಕ್ಸ್ ಆಗೋದಿಲ್ಲ, ಅದು ಸ್ಟಾಗ್ನೆಂಟ್ ಆಗಿ ಮೇಲ್ಗಡೆನೆ ಇರುತ್ತೆ. ಸೊ ಹಾಗಾಗಿ ಇದು ಮಿಕ್ಸಿಂಗ್ ಆಗದೆ ಇರೋ ಕಾರಣ ಏನಾಗುತ್ತೆ, ಅದು ಸ್ಟಾಗ್ನೆಂಟ್ ಆಗುತ್ತೆ. ಆಸ್ ಐ ಸೆಡ್, ಸ್ಟಾಗ್ನೆಂಟ್ ಒಂದೇ ಕಡೆ ವಾಟರ್ ಇರೋದ್ರಿಂದ ಅಲ್ಲಿ ಪಾಚಿ ಅಲ್ಲಿ ಬೆಳೆದೇ ಬೆಳೆಯುತ್ತೆ. ಸೊ ಹಾಗಾಗಿ ಅಲ್ಲಿ ಆಲ್ಗೆ ನಂಬರ್ ಕೂಡ ಏನಾಗುತ್ತೆ, ಫಾಸ್ಟ್ ಆಗಿ ಗ್ರೋ ಆಗೋ ಅಂತದ್ದು. ಇದು ವಾರ್ಮಿಂಗ್ ಟೆಂಪರೇಚರ್ ಬಗ್ಗೆ. ನಂತರ ಸ್ಯಾಲಿನಿಟಿ ಅಲ್ಲೂ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದೆ, ಅಂದ್ರೆ ಚೇಂಜಸ್ ಇನ್ ಸ್ಯಾಲಿನಿಟಿ ಉಪ್ಪಿನ ಅಂಶದಲ್ಲಿ. ಈ ಕ್ಲೈಮೇಟ್ ಚೇಂಜ್ ಏನಿದೆ ಇದು ಜಾಸ್ತಿ ಡ್ರಾಟ್ಸ್ಗೆ ಎಡೆ ಮಾಡುತ್ತೆ, ಅಂದ್ರೆ ಜಾಸ್ತಿ ಮಳೆ ಆಗದೆ ಇರೋಂತಹ ಒಂದು ಪರಿಸ್ಥಿತಿಗಳಾಗಿರ್ಬೋದು, ಇದೆಲ್ಲದೂ ಕೂಡ ಡ್ರಾಟ್ಸ್ ಬರಗಾಲಕ್ಕೆ ಎಡೆ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಫ್ರೆಶ್ ವಾಟರ್ನ ಸಾಲ್ಟಿಯರ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಹೆಚ್ಚಿನದಾಗಿ ಡ್ರಾಟ್ಸ್ ಆಯ್ತು ಅಂತಂದ್ರೆ ಜಾಸ್ತಿ ಫ್ರೆಶ್ ವಾಟರ್ಸ್ ಗಳೇನಾಗುತ್ತೆ ಅದು ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆದಾಗ ಏನಾಗುತ್ತೆ ಸನ್ಲೈಟ್ ಇಂದ, ಸೊ ಅಲ್ಲಿ ಜಾಸ್ತಿ ಎವಾಪರೇಷನ್ ನಡೀತಿದೆ ಅಂತಂದ್ರೆ ಎಲ್ಲೇ ಆಗಿರ್ಬೋದು ಅಸಿಡಿಕ್ ಲೆವೆಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಯಾವಾಗ ಅಸಿಡಿ ಏನೋ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಲ್ಲಿ ಸಾಲ್ಟಿಯರ್ ಆಗೇ ಆಗುತ್ತೆ, ಅಲ್ಲಿ ಸಾಲ್ಟ್ ಪ್ರೊಡಕ್ಷನ್ ನಡೆದೇ ನಡೆಯುತ್ತೆ. ಹಾಗಾಗಿ ಕ್ಲೈಮೇಟ್ ಚೇಂಜ್ ಆಗಿ ಡ್ರಾಟ್ಸ್ ಗಳು ಹೆಚ್ಚೆಚ್ಚಾಗಿ ಉಂಟಾಗ್ತಿರೋದ್ರಿಂದ ಫ್ರೆಶ್ ವಾಟರ್ ಎಲ್ಲ ಏನಾಗುತ್ತೆ ಸಾಲ್ಟಿಯರ್ ಲೇಕ್ ಆಗಿ ಕನ್ವರ್ಟ್ ಆಗ್ತಿರುವಂತದ್ದು. ಇದು ಮರೈನ್ ಆಲ್ಗೆಗೆ ಮರೈನ್ ಆಲ್ಗೆಗಳನ್ನ ಫ್ರೆಶ್ ವಾಟರ್ ಎಕೋಸಿಸ್ಟಮ್ಗೆ ಬರುವಂತೆ ಮಾಡುತ್ತೆ. ಯಾಕೆ ಅಂತಂದ್ರೆ ಮರೈನಲ್ಲಿ ಇರುವಂತಹ ಆಲ್ಗೆಯಲ್ಲಿ ಅಲ್ಲಿ ಕೊರತೆ ಉಂಟಾದಾಗ ಸ್ಯಾಲಿನಿಟಿಯಲ್ಲಿ ಉಪ್ಪಿನಂಶ ಕಡಿಮೆ ಆದಾಗ ಅದು ಬದುಕೋ ತನ್ನ ಸರ್ವೈವಲಿಗೋಸ್ಕರ ಆಬ್ವಿಯಸ್ಲಿ ಫ್ರೆಶ್ ವಾಟರ್ ಎಕೋಸಿಸ್ಟಮ್ನ ಇನ್ವೈಟ್ ಮಾಡೇ ಮಾಡುತ್ತೆ. ಇದು ಚೇಂಜಸ್ ಇನ್ ಸ್ಯಾಲಿನಿಟಿ ಬಗ್ಗೆ. ನಂತರ ಹೈಯರ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಏನಿದೆ ಇದು ಜಾಸ್ತಿ ಆಗ್ತಾ ಇದೆ, ನಮಗೆಲ್ಲ ತಿಳಿದೇ ಇದೆ. ಸೊ ಕಾರ್ಬನ್ ಡೈಆಕ್ಸೈಡು ಒಂದು ಆಲ್ಗೆ ಪಾಚಿ ಬದುಕಬೇಕು ಅಂತ ಅಂದ್ರೆ ಅಂದ್ರೆ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ ಈ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಈ ಹೈಯರ್ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇವಾಗ ಯಥೇಚ್ಛವಾಗಿ ಏರ್ ಆಗಿರ್ಬೋದು ಅಥವಾ ವಾಟರ್ ಅಲ್ಲಿ ಇದೆ, ಇದರಿಂದಾಗಿ ಏನಾಗ್ತಿದೆ ಆಲ್ಗೆಗಳ ಗ್ರೋತ್ ಜಾಸ್ತಿ ಆಗ್ತಿದೆ. ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಈ ಟಾಕ್ಸಿಕ್ ಪಾಯ್ಸನಸ್ ಸೈನೋಬ್ಯಾಕ್ಟೀರಿಯಾ ಅಥವಾ ಪಾಯ್ಸನಸ್ ಬ್ಲೂ ಗ್ರೀನ್ ಆಲ್ಗೆ ಏನಿದೆ ಅದನ್ನ ಜಾಸ್ತಿ ಮಲ್ಟಿಪ್ಲೈ ಆಗ್ತಿದೆ, ಗ್ರೋತ್ ಆಗ್ತಿದೆ. ಇದು ವಾಟರಿನ ಸರ್ಫೇಸಿನ ಮೇಲೆ ಫ್ಲೋಟ್ ಆಗ್ತಿರೋ ಅಂಥದ್ದು. ಸೊ ಹೈಯರ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕೂಡ ಈ ಟಾಕ್ಸಿಕ್ ಸೈನೋ ಬ್ಯಾಕ್ಟೀರಿಯಾಗೆ ಮಲ್ಟಿಪ್ಲೈ ಆಗೋದಕ್ಕೆ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಚೇಂಜಸ್ ಇನ್ ರೈನ್ಫಾಲ್ ಅಂತ ಅಂತೀವಿ. ಈ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ರೈನ್ಫಾಲ್ ಪ್ಯಾಟರ್ನ್ಸ್ಗಳು ಕೂಡ ಚೇಂಜ್ ಆಗ್ತಿದೆ. ಸೊ ಇದೇನಾಗುತ್ತೆ ಅಂತಂದ್ರೆ ಆಲ್ಟರ್ನೇಟಿಂಗ್ ಪೀರಿಯಡ್ಸ್ ಆಫ್ ಡ್ರಾಟ್ ಅಂತಂದ್ರೆ ಈಗ ಬರಗಾಲ ಆಗಿರ್ಬೋದು ಅಥವಾ ಸ್ಟ್ರಾಮ್ಸ್ಗಳು, ಈ ಸೈಕ್ಲೋನ್ಸ್, ಈ ರೀತಿ ಎಲ್ಲಾ ರೀತಿಯಾದಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ಗಳಿಗೆ ಒಂದು ತುತ್ತನ್ನ ಮಾಡಿಕೊಡ್ತಿರೋ ಅಂಥದ್ದು. ಇದು ಏನ್ ಮಾಡುತ್ತೆ ಅಂತಂದ್ರೆ ರೈನ್ಫಾಲ್ ಈ ರೀತಿ ಚೇಂಜ್ ಆಗೋದ್ರಿಂದ ನ್ಯೂಟ್ರಿಯೆಂಟ್ಸ್ಗಳು ಏನ್ ಇರುತ್ತೆ, ಸೊ ಅಂದ್ರೆ ಫರ್ಟಿಲೈಸರ್ ಮೂಲಕ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಈ ಬಂದಂತಹ ನ್ಯೂಟ್ರಿಯೆಂಟ್ಸ್ಗಳನ್ನ ಜಾಸ್ತಿ ರೈನ್ಫಾಲ್ ಆಯ್ತು ಅಂತಂದ್ರೆ ಈಗ ಸ್ಟ್ರಾಮ್ಸ್ಗಳಾಗಿರ್ಬೋದು ಅಥವಾ ಜಾಸ್ತಿ ನೀರು ಬಂದಾಗ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ರನ್ ಆಫ್ ಆಗಿ ವಾಟರ್ ಬಾಡೀಸ್ ಗಳನ್ನ ಸೇರುತ್ತೆ. ಆ ವಾಟರ್ ಬಾಡೀಸ್ ಅಲ್ಲಿ ಯಾವಾಗ ನ್ಯೂಟ್ರಿಯೆಂಟ್ ಕಂಟೆಂಟ್ಗಳು ಜಾಸ್ತಿ ಆಗುತ್ತೆ, ಯಾವಾಗ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ಗಳು ವಾಟರ್ ಬಾಡೀಸ್ ಅಲ್ಲಿ ಜಾಸ್ತಿ ಆಗುತ್ತೆ, ಆವಾಗ ಆಲ್ಗೆಗಳು ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿಬಿಟ್ಟು ತಮ್ಮನ್ನ ತಾವು ಮಲ್ಟಿಪ್ಲೈ ಮಾಡ್ಕೊಂಡು ಅಲ್ಲಿ ಆಲ್ಗಲ್ ಬ್ಲೂಮ್ ಉಂಟಾಗೋ ಅಂಥದ್ದು. ಇದೆಲ್ಲ ಕಾಸಸ್ಗಳಾಗಿರ್ಬೋದು, ಸೋರ್ಸಸ್ಗಳಾಗಿರ್ಬೋದು ಈ ಟಾಕ್ಸಿಕ್ ಆಲ್ಗಲ್ ಬ್ಲೂಮ್ ಹೇಗಾಗುತ್ತೆ ಅಂತ ಹೇಳೋದಕ್ಕೋಸ್ಕರ. ಸೊ ಈ ಸಯನೋ ಬ್ಯಾಕ್ಟೀರಿಯಾ ಅಂಡ್ ಆಲ್ಗಲ್ ಬ್ಲೂಮ್ ಇಂದಾಗಿ ಮೋರ್ ದೆನ್ 300 ಎಲಿಫೆಂಟ್ಸ್ಗಳು ಆಫ್ರಿಕನ್ ಎಲಿಫೆಂಟ್ಸ್ಗಳು ಡೆತ್ ಆಗ್ತಿರುವಂಥದ್ದು ಇದು ಅದರ ರೀಸನ್ ಆಗಿದೆ. ಹಾಗಿದ್ರೆ ಈ ಆಫ್ರಿಕನ್ ಎಲಿಫೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ಇದರ ಬಗ್ಗೆ ನಾವು ತಿಳಿತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಪೀಷೀಸ್ ಅನ್ನ ಕೊಟ್ಬಿಟ್ಟು ಸೊ ಅದರ ಏನು ಇದ್ರ ಸ್ಟೇಟಸ್ ಏನು, ಸೈಟ್ಸ್ ಅಲ್ಲಿ ಏನು ಸ್ಟೇಟಸ್ ಇದೆ, IUCN ಸ್ಟೇಟಸ್ ಏನು, ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಈ ಒಂದು ಆಫ್ರಿಕನ್ ಎಲಿಫೆಂಟ್ನ ಲಾರ್ಜೆಸ್ಟ್ ಅನಿಮಲ್ ವಾಕಿಂಗ್ ಆನ್ ದ ಅರ್ತ್ ಅಂತ ಹೇಳ್ಬೋದು, ಅಂದ್ರೆ ಭೂಮಿ ಮೇಲೆ ನಡೆಯುವಂತಹ ಒಂದು ಲಾರ್ಜೆಸ್ಟ್ ಅನಿಮಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಅಂಡ್ ಅವುಗಳ ಹಿಂಡಿ ಏನಿದೆ, ಸೊ ದಟ್ ಈಸ್ ಅನಿಮಲ್ಸ್ಗಳ ಸ್ಪೆಷಲಿ ಎಲಿಫೆಂಟ್ ಆನೆಗಳ ಒಂದು ಗುಂಪಿಗೆ ನಾವು ಹಿಂಡು ಅಂತ ಅಂತೀವಿ. ಈ ಹಿಂಡನ್ನ ನಾವು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ 37 ದೇಶದಲ್ಲಿ ಸುತ್ತಾಡೋದನ್ನ ನಾವು ಕಾಣಬಹುದು. ಹಾಗೆ IUCN ರೆಡ್ ಲಿಸ್ಟ್ ಇದೆಯಲ್ಲ, ಇದರಲ್ಲಿ ಇದರ ಸ್ಟೇಟಸ್ ಬಂದ್ಬಿಟ್ಟು ವಲ್ನರಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. IUCN ರೆಡ್ ಲಿಸ್ಟ್ ನಲ್ಲಿ ಇರುವಂತಹ ಸ್ಟೇಟಸ್, ಸೊ ದಟ್ ಈಸ್ ವಲ್ನರಬಲ್ ಅಂತ ಹೇಳ್ತೀವಿ. ಹಾಗೆ ಸೈಟ್ಸ್ ಅಂತ ಹೇಳ್ತೀವಿ. ಸೈಟ್ಸ್ ಅಂತಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ ಸ್ಪೀಶೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ. ಬೇಸಿಕಲಿ ಏನಂತಂದ್ರೆ ಇಲ್ಲೀಗಲ್ ಟ್ರೇಡಿಂಗ್ ಆಫ್ ಅನಿಮಲ್ಸ್, ಇಲ್ಲೀಗಲ್ ಆಗಿ ಮಾರಾಟ ಮಾಡುವಂತಹದನ್ನ ತಡೆಯೋದಕ್ಕೋಸ್ಕರ ಈ ಸೈಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದು. ಸೊ ಈ ಆಫ್ರಿಕನ್ ಎಲಿಫೆಂಟ್ಸ್ಗಳು ಬೋಟ್ಸ್ವಾನಾ ಆಗಿರ್ಬೋದು, ನಮೀಬಿಯಾ, ಸೌತ್ ಆಫ್ರಿಕಾ, ಜಿಂಬಾಬ್ವೆ, ಸೊ ಈ ಒಂದು ಕಂಟ್ರೀಸ್ ನಲ್ಲಿ ಯಥೇಚ್ಛವಾಗಿ ಕಂಡು ಬರುವಂತದ್ದು. ಇದನ್ನ ಸೈಟ್ಸ್ ಅಲ್ಲಿ ಇರುವಂತಹ ಅಪೆಂಡಿಕ್ಸ್ 2ಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಿದ್ರೆ ಈ ಅಪೆಂಡಿಕ್ಸ್ 2 ಏನ್ ಹೇಳುತ್ತೆ ಸೈಟ್ಸ್ ನಲ್ಲಿ ಅಂತ ಅಂದ್ರೆ, ಇದರಲ್ಲಿ ಜೀವಿಗಳನ್ನ
ಇನ್ಕ್ಲೂಡ್ ಮಾಡಿರ್ತಾರೆ. ಅಂದ್ರೆ ಅವುಗಳು ಥ್ರೆಟನ್ಡ್ ಆಗಿರ್ಬೇಕು ಅಂತಾನೆ ಏನಿಲ್ಲ, ಅಂದ್ರೆ ಸ್ಪೀಶೀಸ್ಗಳಿಗೆ ಬೆದರಿಕೆ ಇದೆ ಅಂದ್ರೆ ಅವುಗಳು ಎಕ್ಸ್ಟಿಂಕ್ಟ್ ಆಗ್ಬಿಡೋ ಅಂತಾರೆ, ಕಣ್ಣಿಗೆ ಕಾಣದಂತೆ ಮರೆಯಾಗ್ಬಿಡುತ್ತೆ ಅನ್ನುವಂತಹ ಒಂದು ಬೆದರಿಕೆ ಇರುವಂತಹ ಸ್ಪೀಶೀಸ್ಗಳನ್ನ ಮಾತ್ರ ಇನ್ಕ್ಲೂಡ್ ಮಾಡಲ್ಲ. ಬಟ್ ಯಾವುಗಳನ್ನ ಈ ಏನು ಮನಿ ಪರ್ಪಸ್ಗೋಸ್ಕರ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಅವುಗಳ ಒಂದು ಜೀವವನ್ನ ತೆಗಿತಾರೆ, ಅಂದ್ರೆ ಇಲ್ಲಿಗಲ್ ಟ್ರೇಡ್ ಆಗೋದನ್ನ ತಡೆಯೋದಕ್ಕೋಸ್ಕರ ಇಂತಹ ಸ್ಪೀಶೀಸ್ಗಳನ್ನ ಅಪೆಂಡಿಕ್ಸ್ 2 ನಲ್ಲಿ ಇನ್ಕ್ಲೂಡ್ ಮಾಡೋ ಅಂಥದ್ದು. IUCN ರೆಡ್ ಲಿಸ್ಟ್ ನಲ್ಲಿ ಇದು ವಲ್ನರಬಲ್ ಆಗಿದೆ, ಹಾಗೆ ಸೈಟ್ಸ್ ನಲ್ಲಿ ಇದು ಅಪೆಂಡಿಕ್ಸ್ 2 ನಲ್ಲಿ ಈ ಒಂದು ಆಫ್ರಿಕನ್ ಎಲಿಫೆಂಟ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನಂತರ ಈ ಆಫ್ರಿಕನ್ ಎಲಿಫೆಂಟ್ ನಲ್ಲಿ ಎರಡು ಸಬ್ ಸ್ಪೀಶೀಸ್ ಗಳಿದೆ. ಸೊ ಒಂದು ಸವನ್ನ ಎಲಿಫೆಂಟ್ ಅಂತ ಅಂತೀವಿ, ಅಥವಾ ಬುಷ್ ಎಲಿಫೆಂಟ್ ಅಂತೀವಿ, ಇನ್ನೊಂದನ್ನ ಫಾರೆಸ್ಟ್ ಎಲಿಫೆಂಟ್ ಅಂತ ಅಂತೀವಿ. ಹಾಗಿದ್ರೆ ಈ ಎರಡು ಎಲಿಫೆಂಟ್ಸ್ ಗಳಿಗೆ ಡಿಫ್ರೆನ್ಸ್ ಗಳನ್ನ ಏನು ಅಂತ ನಾವು ನೋಡೋದಿದ್ರೆ, ಮೊದಲನೇದಾಗಿ ಸವನ್ನ ಎಲಿಫೆಂಟ್ಸ್ ಅಂತ ಇದೆ. ಈ ಸವನ್ನ ಎಲಿಫೆಂಟ್ಸ್ ಗಳು ಏನಿದ್ದಾರೆ, ಇವುಗಳು ಫಾರೆಸ್ಟ್ ಎಲಿಫೆಂಟ್ಸ್ ಗಳಿಗಿಂತ ದೊಡ್ಡ ಆಕಾರದಲ್ಲಿ ಇರುತ್ತೆ, ಅಂದ್ರೆ ದೇ ಆರ್ ಲಾರ್ಜರ್. ಅಂಡ್ ಆಲ್ಸೋ ಅದ್ರ ಟಸ್ಕ್ಸ್ ಏನಿರುತ್ತೆ ಸವನ್ನ ಎಲಿಫೆಂಟ್ಸ್, ಟಸ್ಕ್ ಅಂತ ಅಂದ್ರೆ ಅದರ ದಂತ ಅಂತ ಹೇಳ್ತೀವಿ, ಅದರ ದಂತ ಕರ್ವಿ ನೇಚರ್ ಅಲ್ಲಿ ಇರುತ್ತೆ ಮತ್ತೆ ಮುಂದಕ್ಕೆ ಅದು ಕರ್ವಿನ ಆಕಾರದಲ್ಲಿ ಇರುವಂತದ್ದು. ನಂತರ ಫಾರೆಸ್ಟ್ ಎಲಿಫೆಂಟ್ಸ್ ಗಳು ಹಾಗಿದ್ರೆ ಹೇಗಿರುತ್ತೆ ಅಂತಂದ್ರೆ, ಇವುಗಳು ಕೂಡ ಆಫ್ರಿಕನ್ ಎಲಿಫೆಂಟ್ಸ್ ಗಳ ಒಂದು ಸಬ್ ಸ್ಪೀಶೀಸ್, ಇನ್ನೊಂದು ಒಂದು ರೀತಿಯಾದಂತಹ ಜಾತಿ ಅಂತ ಹೇಳ್ಬೋದು ಆಫ್ರಿಕನ್ ಎಲಿಫೆಂಟ್ಸ್ ಅಲ್ಲಿ. ಹಾಗೆ ಅವುಗಳು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಅದು ಫಾರೆಸ್ಟಿನ ಒಂದು ಎನ್ವೈರನ್ಮೆಂಟ್ ಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಸ್ಪೆಷಲಿ ಈ ಫಾರೆಸ್ಟ್ ಹ್ಯಾಬಿಟೇಟ್ ಆಫ್ ಕಾಂಗೋ ಬೇಸಿನ್, ಈ ಕಾಂಗೋ ಬೇಸಿನ್ ಎನ್ನುವಂತಹ ಪ್ರದೇಶ ಏನಿದೆ ಅದಕ್ಕೆ ಇದು ತನ್ನನ್ನು ತಾವು ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಈ ಫಾರೆಸ್ಟ್ ಎಲಿಫೆಂಟ್ಸ್ ಗಳು. ಬಟ್ ಈಗ ಡ್ಯೂ ಟು ಇಂಟರ್ನ್ಯಾಷನಲ್ ಐವರಿ ಟ್ರೇಡ್ ಅಂತ ಅಂದ್ರೆ ಈ ದಂತಗಳನ್ನ ಇಲ್ಲೀಗಲ್ ಆಗಿ ಟ್ರೇಡ್ ಮಾಡ್ತಿರೋದ್ರಿಂದ ಸೊ ಇದರಲ್ಲಿ ಈ ಒಂದು ಫಾರೆಸ್ಟ್ ಎಲಿಫೆಂಟ್ಸ್ ಅಲ್ಲಿ ನಾವು ಶಾರ್ಪ್ ಡಿಕ್ಲೈನ್ ಅಂದ್ರೆ ಅದರ ಎಣಿಕೆಯಲ್ಲಿ ನಾವು ಕಡಿಮೆಯನ್ನ ಕಾಣಬಹುದು ಈ ಒಂದು ಫಾರೆಸ್ಟ್ ಎಲಿಫೆಂಟ್ಸ್ ನ ಡ್ಯೂ ಟು ಇಲ್ಲೀಗಲ್ ಟ್ರೇಡಿಂಗ್. ಹಾಗಾಗಿ ಈ ಆಫ್ರಿಕನ್ ಎಲಿಫೆಂಟ್ಸ್ ಗಳನ್ನ ಅಪೆಂಡಿಕ್ಸ್ ಸೈಟ್ಸ್ ಅಂದ್ರೆ ಸೈಟ್ಸ್ ಅಲ್ಲಿ ಬರುವಂತಹ ಅಪೆಂಡಿಕ್ಸ್ 2 ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಅಂಡ್ ಆಲ್ಸೋ ಈ ಒಂದು ಅವೇರ್ನೆಸ್ ಅನ್ನ ಏನು ಹೆಚ್ಚ ಮಾಡೋದಕ್ಕೋಸ್ಕರ, ಅಂದ್ರೆ ಈ ಒಂದು ಎಲಿಫೆಂಟ್ ಈಸ್ ಅ ಮ್ಯಾಮಲ್, ಎಲಿಫೆಂಟ್ ಈಸ್ ಅ ಮ್ಯಾಮಲ್ ಅಂತಂತೀರಿ, ಅಂದ್ರೆ ಯಾವುದು ಬರ್ತ್ ಅನ್ನ ಕೊಡುತ್ತೆ, ಯಾವುದು ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡಿ ಹಾಲನ್ನ ಉಣಿಸುತ್ತೆ, ಅಂತಹ ಒಂದು ಪ್ರಾಣಿಗಳನ್ನ ನಾವು ಮ್ಯಾಮಲ್ ಅಂತ ಅಂತೀವಿ ಭೂಮಿ ಮೇಲೆ. ಸೊ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾಮಲ್ಸ್ ಅಂತಾನೆ ಅನ್ಬೋದು ಭೂಮಿ ಮೇಲೆ. ಇಂತಹ ಒಂದು ಎಲಿಫೆಂಟ್ ಅನ್ನ ಸಂರಕ್ಷಿಸಬೇಕು, ಅವುಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಎವ್ರಿ ಇಯರ್ ಪ್ರತಿ ವರ್ಷ 12th August ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಮೇನ್ ಪರ್ಪಸ್ ಅಂತ ಅಂದ್ರೆ ಅವೇರ್ನೆಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ, ಜನಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ. ಈ ಒಂದು ಡೇನ 2012 ಲಾಂಚ್ ಮಾಡಲಾಯಿತು. ಯಾಕೆ ಅಂತಂದ್ರೆ ಏಷ್ಯನ್ ಅಂಡ್ ಆಫ್ರಿಕನ್ ಎಲಿಫೆಂಟ್ಸ್ ಗಳ ಒಂದು ಸಂತತಿ ಏನಿತ್ತು ಅದು ಕ್ಷೀಣಿಸ್ತಾ ಬರ್ತಿತ್ತು, ಇಲ್ಲಿಗಲ್ ಟ್ರೇಡಿಂಗ್ಸ್ ಗಳು ನಡೀತಾ ಇತ್ತು, ಇದನ್ನ ಒಂದು ನಿಲ್ಸೋದಕ್ಕೋಸ್ಕರ, ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೋಸ್ಕರ ಇದನ್ನ ವರ್ಲ್ಡ್ ಎಲಿಫೆಂಟ್ ಡೇನ ಎವ್ರಿ ಇಯರ್ 12th August ಲಾಂಚ್ ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು 2012 ನಲ್ಲಿ. ನಂತರ ಈ ಒಂದು ಆಫ್ರಿಕನ್ ಎಲಿಫೆಂಟ್ಸ್ ಗಳ ಡೆತ್ ಆಗ್ತಿರುವಂತದ್ದು ಯಥೇಚ್ಛವಾಗಿ ಬೋಟ್ಸ್ವಾನಾದಲ್ಲಿ ಅಂತ ಹೇಳಿದ್ವಿ. ಹಾಗಿದ್ರೆ ಬೋಟ್ಸ್ವಾನಾದ ಒಂದು ಕಂಟ್ರಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಈ ಬೋಟ್ಸ್ವಾನಾದಲ್ಲಿ ಕಾಲಹರಿ ಡೆಸರ್ಟ್ ಕೂಡ ಇರುತ್ತೆ. ಅಂಡ್ ಇದನ್ನ ನಾವು ಸೊ ಇದ್ರ ಬಗ್ಗೆ ನಾವು ಹೆಚ್ಚದಾಗಿ ತಿಳ್ಕೊಳ್ತಾ ಹೋಗೋಣ. ಇದು ಸೌತ್ ಆಫ್ರಿಕಾದಲ್ಲಿ ಬರುವಂಥದ್ದು, ಸ್ಪೆಷಲಿ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ. ಈ ಬೋಟ್ಸ್ವಾನ ಏನಿದೆ ಅದನ್ನ ನಾವು ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಆಫ್ ಸದರ್ನ್ ಆಫ್ ಆಫ್ರಿಕಾ ಅಂತ ಅಂತೀವಿ. ಇಲ್ಲಿ ಸೌತ್ ಆಫ್ರಿಕಾ ನೀವು ನೋಡ್ಬೋದು. ಸೊ ಇದು ಇಟ್ಸ್ ಅ ಲ್ಯಾಂಡ್ ಲಾಕ್ ಕಂಟ್ರಿ, ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಿವರ್ಸ್ ಗಳು ಇಲ್ಲ, ಇಟ್ಸ್ ಅ ಲ್ಯಾಂಡ್ ಲಾಕ್ ಕಂಟ್ರಿ ಎಲ್ಲಾ ಕಡೆಯಿಂದನು, ಅದು ಜಾಂಬಿಯಾ ಆಗಿರ್ಬೋದು, ಜಿಂಬಾಬ್ವೆ, ಸೊ ನಂತರ ಸೌತ್ ಆಫ್ರಿಕಾ, ನಮೀಬಿಯಾ, ಅಂಗೋಲೋ, ಎಲ್ಲಾ ರೀತಿಯಾದಂತಹ ಕಂಟ್ರೀಸ್ ಗಳಿಂದ ಅದು ಲಾಕ್ ಆಗಿದೆ. ಸೊ ಇದು ಕಂಪ್ಲೀಟ್ ಆಗಿ ತನ್ನ ಸುತ್ತ ಯಾವುದೇ ರೀತಿಯಾದಂತಹ ರಿವರ್ಸ್ ಗಳಾಗಿರ್ಬೋದು, ಓಷನ್ಸ್, ಐಲ್ಯಾಂಡ್ಸ್ ಏನು ಇಲ್ಲ, ಕಂಪ್ಲೀಟ್ ಆಗಿ ಕಂಟ್ರೀಸ್ ಗಳಿರುವಂಥದ್ದು, ಲ್ಯಾಂಡ್ಸ್ ಗಳಿರುವಂಥದ್ದು. ಹಾಗಾಗಿ ಇದನ್ನ ನಾವು ಲ್ಯಾಂಡ್ ಲಾಕ್ ಕಂಟ್ರಿ ಆಫ್ ಸದರ್ನ್ ಆಫ್ರಿಕಾ ಅಂತೀವಿ. ಹಾಗೇನೆ ಈ ಬೋಟ್ಸ್ವಾನ್ ಅನ್ನೋದು ಏನಿದೆ, ಇದು ಕಂಪ್ಲೀಟ್ ರೀಜನ್ ಏನಿದೆ ಅಂತಂದ್ರೆ ಫ್ಲಾಟ್ ಇದೆ. ಅಂಡ್ ಆಲ್ಸೋ ಇಟ್ ಕನ್ಸಿಸ್ಟ್ ಆಫ್ ಫ್ಯೂ ಹಿಲ್ಸ್, ಹಾಗೆ ಕೆಲವೊಂದು ಬೆಟ್ಟವನ್ನ ನಾವು ನೋಡಬಹುದು, ಅದರ ಹೈಟ್ ಏನು ಅಷ್ಟೊಂದಿರಲ್ಲ. ಅಂಡ್ ಮೋಸ್ಟ್ ಆಫ್ ದ ಹೈಯೆಸ್ಟ್ ಪಾಯಿಂಟ್ಸ್ ಗಳು ಎಲ್ಲಿ ನಾವು ಲೊಕೇಟ್ ಮಾಡಬಹುದು ಅಂತಂದ್ರೆ, ಈ ಒಂದು ಕಂಟ್ರಿ ಅಂದ್ರೆ ಕಾಲಹರಿ ಬೇಸಿನ್ ಏನಿದೆ, ದಟ್ ಈಸ್ ಸೌತ್ ಈಸ್ಟ್ ಸೆಕ್ಷನ್ ಆಫ್ ದ ಕಂಟ್ರಿ. ಅಲ್ಲಿ ಬೋಟ್ಸ್ವಾನದ ಒಂದು ಸೌತ್ ಈಸ್ಟ್ ಸೆಕ್ಷನ್ ಆಫ್ ದ ಕಂಟ್ರಿ, ಸ್ಪೆಷಲಿ ಬೇಸಿನ್ನ ಒಂದು ಕಾಲಹರಿ ಬೇಸಿನ್ ರೀಜನ್ ಅಲ್ಲಿ ನಾವು ಕೆಲವೊಂದು ಹೈಯೆಸ್ಟ್ ಬೆಟ್ಟಗಳನ್ನ ಅಥವಾ ಮೌಂಟೈನ್ಸ್ ಗಳನ್ನ ನಾವು ನೋಡಬಹುದು. ಈ ಕಾಲಹರಿ ಡೆಸರ್ಟ್ ಏನಿದೆ, ಇದು ಸೆಮಿ ಅರಿಡ್ ಅಂತ ಅಂತೀವಿ, ಅಂದ್ರೆ ಕಂಪ್ಲೀಟ್ ಅರಿಡ್ ಅಲ್ಲ, ಇಟ್ಸ್ ಅ ಸೆಮಿ ಅರಿಡ್ ಡೆಸರ್ಟ್ ಅಂತಂದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ರೈನಿನ ಅಂಶ ಅಂದ್ರೆ ಮಳೆಯ ಅಂಶ ಇರೋ ಅಂಥದ್ದು, ಮಳೆ ಆಗುತ್ತೆ. ಹಾಗಾಗಿ ಇದನ್ನ ಸೆಮಿ ಅರಿಡ್ ಡೆಸರ್ಟ್ ಅಂತ ಹೇಳ್ತೀವಿ. ಅರಿಡ್ ಅಂತಂದ್ರೆ ಅಲ್ಲಿ ಮಳೆನೇ ಆಗೋದಿಲ್ಲ, ಇದು ಸೆಮಿ ಅರಿಡ್ ಡೆಸರ್ಟ್. ಅಂಡ್ ಬೋಟ್ಸ್ವಾನ ಸರ್ಫೇಸ್ ಏನಿದೆ, ಬೋಟ್ಸ್ವಾನ ಕಂಟ್ರಿಯನ್ನ ಇದು 70% ಅಷ್ಟು ಕವರ್ ಮಾಡುತ್ತೆ ಈ ಕಾಲಹರಿ ಡೆಸರ್ಟ್, ಆಸ್ ಯು ಕ್ಯಾನ್ ಸಿ. ಸೊ ಈ ಕಾಲಹರಿ ಡೆಸರ್ಟ್ ಇದು 70%, ಇದೆಲ್ಲದೂ ಕೂಡ ಇದೆಲ್ಲ. ಸೊ ಇಟ್ಸ್ ಅ ಕಾಲಹರಿ ಡೆಸರ್ಟ್, ಸೊ 70% ಅಷ್ಟು
ಆ ಕಂಟ್ರಿಯ ಸರ್ಫೇಸ್ ಅನ್ನ ಅದು ಕವರ್ ಮಾಡುತ್ತೆ. ಅಂಡ್ ಆಲ್ಸೋ ಆಸ್ ಐ ಸೇ ಇದು ಸೆಮಿ ಅರಿಡ್ ಹೇಳ್ತಿರೋದ್ರಿಂದ ಅದ್ರ ಒಂದು ಮಳೆಯ ಒಂದು ಮೆಜರ್ಮೆಂಟ್ ಅನ್ನ ನಾವು ನೋಡಿದ್ರೆ ಈ ಕಾಲಹರಿ ಡೆಸರ್ಟ್ ಏನಿದೆ ಇದು 500 millimeters ಅಷ್ಟು ಮಳೆಯನ್ನ ಇದು ರಿಸೀವ್ ಮಾಡುತ್ತೆ, ಸ್ಪೆಷಲಿ ವೆಟ್ಟೆಸ್ಟ್ ಪಾರ್ಟ್ಸ್ ಗಳಲ್ಲಿ. ಅಂಡ್ ಪ್ರತಿ ವರ್ಷನೂ ಕೂಡ ಈ ಒಂದು 500 millimeters ಅನ್ನ ರಿಸೀವ್ ಮಾಡುತ್ತೆ. ಅಂಡ್ ಈ ಕಾಲಹರಿ ಡೆಸರ್ಟ್ ಅನ್ನ ಕಾಲಹರಿಯನ್ನ ಅದನ್ನ ಡೆಸರ್ಟ್ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ವ್ಯಾಸ್ಟ್ ಸರ್ಫೇಸ್, ಅದರ ಹೆಚ್ಚೆಚ್ಚವಾಗಿರುವಂತಹ ಭಾಗ, ಹೆಚ್ಚಿನದಾದಂತಹ ಭಾಗ ಸ್ಯಾಂಡ್ ಮರಳಿಂದ ಕೂಡಿರೋದ್ರಿಂದ ಈ ಕಾಲಹರಿಯನ್ನ ನಾವು ಡೆಸರ್ಟ್ ಅಂತ ಅನ್ನುವಂಥದ್ದು. ಹಾಗೆ ಇಲ್ಲಿ ಬಯೋಡೈವರ್ಸಿಟಿಯನ್ನ ನಾವು ನೋಡೋದಾದ್ರೆ ಹೆಚ್ಚಿನದಾದಂತಹ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗೆ ಇದು ಶೆಲ್ಟರ್ ಅನ್ನ ಕೊಟ್ಟಿದೆ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಲೈಕ್ ಅಕೇಶಿಯಾ ಟ್ರೀಸ್ ಗಳಾಗಿರ್ಬೋದು. ಅಂಡ್ ಆಲ್ಸೋ ಪ್ರಾಣಿಗಳನ್ನ ನಾವು ನೋಡಿದ್ರೆ ಲಯನ್, ಚೀತಾ, ಲೆಪರ್ಡ್, ಹೈನಾ, ಆಂಟಿಲೋಪ್, ಸ್ಮೀರ್ ಕ್ಯಾಟ್ಸ್, ಇವೆಲ್ಲ ಸಮ್ ಕೈಂಡ್ ಆಫ್ ಸ್ಪೀಶೀಸ್ ಅನಿಮಲ್ಸ್ಗಳು. ಹಾಗೇನೆ ಇಲ್ಲಿ ಬರ್ಡ್ ಸ್ಪೀಶೀಸ್ಗಳಾಗಿರ್ಬೋದು, ರೆಪ್ಟೈಲ್ಸ್, ರೆಪ್ಟೈಲ್ಸ್ ಅಂತಾನೆ ಸ್ನೇಕ್ಸ್ಗಳು, ಈ ರೀತಿಯಾದಂತಹ ಪ್ರತಿಯೊಂದು ಜೀವಿಗೂ ಕೂಡ ಇದು ಮನೆಯಾಗಿದೆ ಈ ಒಂದು ಬೋಟ್ಸ್ವಾನ. ಅಂಡ್ ಆಲ್ಸೋ ಅಲ್ಲಿರುವಂತಹ ಪೀಪಲ್ಸ್ಗಳನ್ನ ನಾವು ನೋಡೋದಿದ್ರೆ ಇದು ಹಲವಾರು ರೀತಿಯಾದಂತಹ ಟ್ರೈಬಲ್ ಕಮ್ಯುನಿಟೀಸ್ಗಳಿಗೆ ಹೋಮ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಪೀಪಲ್ ಅಂತೀರಿ, ದಟ್ ಈಸ್ ಬುಷ್ಮ್ಯಾನ್, ಸ್ವಾನ, ಗಲಕ್ಕಡಿ ಅಂಡ್ ಹೆರೆರೋ ಪೀಪಲ್, ಈ ಎಲ್ಲದೂ ಕೂಡ ಟ್ರೈಬ್ಸ್ಗಳು ಅಲ್ಲಿ ಏನು ಬೋಟ್ಸ್ವಾನ ಕಂಟ್ರಿಯಲ್ಲಿ. ಅಂಡ್ ಒಕವಾಂಗ ಡೆಲ್ಟಾ ಅಂತ ಹೇಳಿದೆ ಅಂದರೆ ಒಕವಾಂಗ ಡೆಲ್ಟಾದಲ್ಲೇ ಈ ಆಫ್ರಿಕನ್ ಎಲಿಫೆಂಟ್ಸ್ಗಳ ಡೆತ್ ಆಗ್ತಿರುವಂಥದ್ದು ಆ ಪ್ರದೇಶದಲ್ಲಿ. ಈ ಡೆಲ್ಟಾ ಏನಿದೆ ಇದು ವಿಶ್ವದ ಒಂದು ಲಾರ್ಜೆಸ್ಟ್ ಇನ್ಲ್ಯಾಂಡ್ ಡೆಲ್ಟಾಸ್ ಅಂತ ಅಂತೀವಿ. ಡೆಲ್ಟಾಸ್ ಅಂತ ಅಂದರೆ ಎರಡು ನದಿಗಳು ಸೇರಿದಾಗ ಅಲ್ಲಿ ಎಂಟಿ ವಾಟರನ್ನು ಎಂಪ್ಟಿ ಮಾಡುತ್ತೆ, ಆವಾಗ ಅಲ್ಲಿ ಫಾರ್ಮೇಷನ್ ಆಗುವಂಥದ್ದೇ ಒಂದು ರೀಜನ್ ಇದು, ಅದು ಡೆಲ್ಟಾ ಅಂತ ಕರೆಯುವಂಥದ್ದು. ಇದು ಟೋಟಲ್ ಆಗಿ 15,000 square kilometers ಇದೆ. ಆ್ಯಂಡ್ ಆಲ್ಸೋ ಅದರ ಒಂದು ಟೋಪೋಗ್ರಫಿ ಅಂದರೆ ಟೋಪೋಗ್ರಫಿ ಅಂದರೆ ಅದರ ಸರ್ಫೇಸನ್ನು ಸ್ಟಡಿ ಮಾಡಿದಾಗ ಅದು ಕಂಪ್ಲೀಟಾಗಿ ಅಂದರೆ ಕಂಪ್ಯಾರಿಟಿವ್ಲಿ ಫ್ಲ್ಯಾಟ್ ಇರುವಂಥದ್ದು, ಅಲ್ಲಿ ಏನೇ ಒಂದು ಎಲಿವೇಷನ್ ಹೈಟ್ ಇರುವಂಥದ್ದಲ್ಲ ಅದು ಫ್ಲ್ಯಾಟ್ ಇರುವಂಥದ್ದು ಈ ಒಂದು ಒಕವಾಂಗೋ ಡೆಲ್ಟಾ. ಇಷ್ಟು ಬೋಟ್ಸ್ವಾನ ಕಂಟ್ರಿಯ ಬಗ್ಗೆ, ಹಾಗೆ ಒಂದು ಆಫ್ರಿಕನ್ ಎಲಿಫೆಂಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಆಫ್ರಿಕನ್ ಎಲಿಫೆಂಟ್ಸ್ಗಳ ಡೆತ್ತಿಗೆ ರೀಸನ್ ಏನು, ಆ ಸಯನೋ ಬ್ಯಾಕ್ಟೀರಿಯಾಗಳ ಲಕ್ಷಣಗಳೇನು, ಯಾವ ಒಂದು ಕಂಡೀಷನ್ಸ್ನಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ, ತನ್ನ ರಿಪ್ರೊಡಕ್ಷನನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ, ಹಾಗೆನೇ ಬೋಟ್ಸ್ವಾನ ರೀಜನ್ ಏನಿರುವಂಥದ್ದು, ಅಲ್ಲಿರುವಂತಹ ಫೀಚರ್ಸ್ಗಳು, ಪೀಪಲ್ಸ್ಗಳು, ಯಾವ ಒಂದು ಡೆಲ್ಟಾದಲ್ಲಿ ಈ ಒಂದು ಯುನೋ ಇನ್ಸಿಡೆಂಟ್ಸ್ ನಡೀತಿರುವಂಥದ್ದು, ಈ ಎಲ್ಲದು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಪ್ರತಿಯೊಂದು ಸೆಂಟೆನ್ಸ್ ಕೂಡ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಇವತ್ತು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಸೆಂಟೆನ್ಸಿಂದ ನಾವು ಹೆಚ್ಚಿನದಾದಂತಹ ಒಂದು ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯುವರ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.